ಹಲ್ಲೆಲೂಯ. ದೇವರ ಅತಿಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮುಂಜಾನೆ ವೇಳೆಯಲ್ಲಿ ಇನ್ನೊಂದು ದಿನದಲ್ಲಿ ನಿಮ್ಮನ್ನು ಸಂದರ್ಶಿಸ್ಕೊಂಡು ಬಹಳ ಸಂತೋಷವರಾಗಿದ್ದೇವೆ. ಈ ಸ್ತುತಿಯ ಸಂರಕ್ಷಣೆ ಒಂದು ಆರಾಧನೆ ಭಾಗವನ್ನು ನಾವು ಪ್ರಾರ್ಥನೆ ಮುಖಾಂತರ ಪ್ರಾರಂಭಿಸೋಣವೆ. ಹಲ್ಲೆಲೂಯ. ಪ್ರೀತಿ ಸ್ವರೂಪನಾದ ಯೇಸುವೆ, ಅಪ್ಪ ಮುಂಜಾನೆ ವೇಳೆಯಲ್ಲಿ ಕರ್ತನೆಪ್ಪ, ಅಪ್ಪ ನಮ್ಮ ಸ್ತುತಿಗೆ ಪಾತ್ರನಾಗಿರುವಂಥವನೇ ಅಪ್ಪ. ನಿಮ್ಮನ್ನು ಸ್ತುತಿಸುತ್ತಿನ ಬಂದಿರುವಾಗ ನಮ್ಮ ಆರಾಧನೆ ವಾಸ್ತುತರಾಗಿರಿಸುವೆ. ಅಪ್ಪ ನಾವು ಮಾಡುವಂಥ ಆರಾಧನೆ ಅಪ್ಪ ಅದು ನಾಮದ ಮಹಿಮೆಗಾಗಿ ಅಪ್ಪ. ಅಪ್ಪ ನಿನ್ನ ಸ್ತುತಿಸುವಾಗಲೇ ಕರ್ತನೆಪ್ಪ ಅಪ್ಪ ಎಲ್ಲವೂ ಕರ್ತನೆಪ್ಪ ಪರಿಸ್ಥಿತಿಗಳು ಮಾರ್ಪಡೋದಕ್ಕೆ ಸಹಾಯ ಮಾಡುವಂತನಾಗೋ. ಅಪ್ಪ ಈ ಒಂದು ಪ್ರಾರ್ಥನಾ ಕೂಟದಲ್ಲಿ ನಾವು ಬೇಡುವಂಥ ವಿಷಯಗಳ ಮೇಲೆ ನಮ್ಮ ಜಯ ಒದಗಿಸಿಕೊಡುವಂತನಾಗೋ. ಅಪ್ಪ ನೀವು ಕೊಡುವಂಥ ವಾಕ್ಯಗಳನ್ನು ಮಾತನಾಡುವಾಗ ಅಪ್ಪ ಒಬ್ಬೊಬ್ಬರು ಅದನ್ನು ಬಲ ಹೊಂದಿಕೊಳ್ಳೋದಕ್ಕೆ ಸಹಾಯ ಮಾಡು, ಬಲಪಡಿಸು. ಆದಿಯೋ ಅಪ್ಪ ಆದಿಂದ ಅಂತದುರ್ಗ ಕರ್ತನೆಪ್ಪ ನೀವೇ ನಮ್ಮನ್ನು ನಡೆಸ್ಕೊಂಡು ಬರುವಂಥವರಾಗಲಿ, ಆಶೀರ್ವದಿಸು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ. ಆಮೆನ್ ಆಮೆನ್ ಹಲ್ಲೆಲೂಯಾ. ನಾವು ಹಾಡುಗಳನ್ನು ಆಡುತ್ತಾ ನಾವು ಆತನ ನಾಮವನ್ನು ಮಹಿಮೆಪಡಿಸೋಣವೇ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಯೇಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಯೇಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ಮಹಿಮೆ ಯೇಸಯ್ಯ. ಪ್ರೀತಿಸಲು ಈ ಹೃದಯ
ಸ್ತೋತ್ರ 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 ಪ್ರೀತಿ ಸ್ವರೂಪನೆ ಸ್ತೋತ್ರ ಪರಿಶುದ್ಧಾತ್ಮನೆ ಸ್ತೋತ್ರ ಪರಿಶುದ್ಧಾತ್ಮನೆಪ್ಪ ಇವನು ಮುಂಜಾನೆ ವೇಳೆಯಲ್ಲಿ ಕರ್ತನೆಪ್ಪ ಆರಾಧನೆಗೆ ಅರಸನೆ ಆರಾಧನೆಗೆ ನಾಯಕನೆ ಆರಾಧನೆಗೆ ಯೋಗ್ಯನೇ ಆರಾಧನೆಗೆ ಯಜಮಾನನಾಗಿರುವಂತ ಯೇಸುವೆ ಅಪ್ಪ ನಾವು ನಿಮ್ಮನ್ನು ಸ್ತುತಿಸ್ತೇವೆಪ್ಪ ನಾವು ನಿಮ್ಮನ್ನು ಕೊಂಡಾಡ್ತೇವೆಪ್ಪ ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆಪ್ಪ ನಮ್ಮ ಆರಾಧನೆಗೆ ಕರ್ತನೆಪ್ಪ ಅಪ್ಪ ನೀವು ಬಂದಿ ಕರ್ತನೆಪ್ಪ ಮಹಿಮೆ ಹೊಂದಿಕೊಂಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಈ ಒಂದು ಪ್ರಾರ್ಥನೆ ಕೂಟವನ್ನ ಆದಿಯಿಂದ ಅಂತ್ಯದವರೆಗೂ ನಡೆಸಿಕೊಂಡು ಬರುತ್ತಿರೋದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆಪ್ಪ ಅಪ್ಪ ನಾವು ಈ ಒಂದು ಮುಂಜಾನೆ ವೇಳೆಯಲ್ಲಿ ಕರ್ತನೆಪ್ಪ ಅಪ್ಪ ನಮ್ಮ ಭಾರತ ದೇಶಕ್ಕೋಸ್ಕರ ನಾವು ಪ್ರಾರ್ಥಿಸ್ತೇವೆ ಯೇಸುವಪ್ಪ ಅಪ್ಪ ಇರುವಂತ ಕರ್ತನೆಪ್ಪ ಎಲ್ಲ ಕರ್ತನೆಪ್ಪ ಈ ಒಂದು ರೋಗಿಗಳಿಗೋಸ್ಕರ ಪ್ರಾರ್ಥಿಸ್ತೇವೆಪ್ಪ ಅಪ್ಪ ರೋಗಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಾ ಬರುವಾಗ ಅಪ್ಪ ನಾವು ನಿನ್ನ ಮಮತೆಗೋಸ್ಕರ ಅಪ್ಪ ನಿನ್ನ ಕರುಣೆಗೋಸ್ಕರ ಅಪ್ಪ ನಿನ್ನ ಮನ ಮರುವಿಗೆಗೋಸ್ಕರ ಅಪ್ಪ ನಾವು ಬೇಡ್ತಾ ಇದೀವಪ್ಪ ನಮ್ಮ ದೇಶದ ಮೇಲೆ ಅಪ್ಪ ನೀನ್ ಕನಿಕರಿಸುವಂತನಾಗೋ ಅಪ್ಪ ನಿನ್ನ ದಯೆಯನ್ನು ನಮ್ಮ ದೇಶದ ಮೇಲೆ ಸುರಿಸುವಂತವನಾಗೋ ಅಪ್ಪ ನಮ್ಮ ಒಂದು ಭಾರತ ದೇಶದ ಮೇಲೆ ಕರ್ತನೆಪ್ಪ ಅಪ್ಪ ಇದೆ ಈ ಒಂದು ರೋಗ ಹರಡುತ್ತಿರುವಾಗ ಅಪ್ಪನ ಕೃಪೆ ಎಲ್ಲ ಒಂದು ಅಪ್ಪ ಅಪ್ಪ ಜಿಲ್ಲೆಗಳ ಮೇಲೆ ಅಪ್ಪ ಎಲ್ಲ ಒಂದು ಕರ್ತನೆಪ್ಪ ರಾಜ್ಯಗಳ ಮೇಲೆ ಕರ್ತನೆಪ್ಪ ಅದು ಹರಡಲಿ ಕರ್ತನೆಪ್ಪ ಅಪ್ಪ ನಾವು ಪ್ರಾರ್ಥಿಸ್ತೇವೆ ಕರ್ತನೆಪ್ಪ ಅಪ್ಪ ಅನೇಕ ರೋಗಿಗಳು ಕರ್ತನೆಪ್ಪ ಇದರಿಂದ ಬಳಲುವಾಗ ಇನ್ನ ಅವರು ಗುಣಮುಖರಾಗಿಲ್ಲಪ್ಪ ಅಪ್ಪ ಯಾಕೆಂದ್ರೆ ಅಪ್ಪ ನೀನು ಅಪ್ಪ ಗುಣ ಮಾಡುವ ಆತನಾಗಿದ್ಯಾ ಅಪ್ಪನ ಗಾಯವುಳ ಅಷ್ಟ ಒಬ್ಬೊಬ್ಬರ ರೋಗಿಗಳ ಮೇಲೆ ಚಾಚುವಂತವನಾಗೋ ಅಪ್ಪ ಅನೇಕ ಮಂದಿ ಕರ್ತನೆಪ್ಪ ಇದರಿಂದ ಗುಣವಾಗೋದಕ್ಕೆ ಸಹಾಯ ಮಾಡು ಅಪ್ಪ ಸಾಕ್ಷಿಗಳು ಎದ್ದೆಲ್ಲಿ ಇಸುವೆಪ್ಪ ಈ ಒಂದು ಸ್ತುತಿಯಿಂದ ಸಂರಕ್ಷಣೆ ಕಾರ್ಯಕ್ರಮದಲ್ಲಿ ಅಪ್ಪ ಈ ಒಂದು ಪ್ರಾರ್ಥನಾ ಕೂಟದಲ್ಲಿ ಕರ್ತನೆಪ್ಪ ನಾವು ಪ್ರಾರ್ಥಿಸ್ತಾ ಇದ್ದೀವಪ್ಪ ಕುಟುಂಬ ಸಮೇತರಾಗಿ ಅಪ್ಪ ಈ ಭಾರತ ದೇಶದ ಮೇಲೆ ನಿನ್ನ ಕರುಣೆ ಈ ದಿನದಲ್ಲಿ ಇಳಿಯಲಿ ಇಸುವೆ ಅಪ್ಪ ಅನೇಕ ಸಾಕ್ಷಿಗಳು ನಾವು ಕೇಳೋದಕ್ಕೆ ಸಹಾಯ ಮಾಡುವಂತವನಾಗೋಪ್ಪ ಅಪ್ಪ ಕರ್ನಾಟಕ ರಾಜ್ಯಕ್ಕೋಸ್ಕರ ಪ್ರಾರ್ಥಿಸ್ತೇವೆ ಉತ್ತಮವಾದ ಒಂದು ರಕ್ಷಣೆಯಲ್ಲಿ ನಡೆಸ್ತಾ ಇದೆ ಕರ್ತನೆಪ್ಪ ಅಪ್ಪ ಸಾವಿನ ಸಂಖ್ಯೆ ಕಮ್ಮಿ ಆಗಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಅಪ್ಪ ಇರುವಂತ ಕರ್ತನೆಪ್ಪ ಇನ್ನ ಅಪ್ಪ ಉಳಿದ ರೋಗಿಗಳಿಗೂ ಕೂಡ ಕರ್ತನೆಪ್ಪ ನೀನು ಗುಣ ಮಾಡುವಂತವನಾಗೋ ಅಪ್ಪ ಎಲ್ಲ ಸಭೆಗಳ ಪ್ರಾರ್ಥನೆ ಆಲಿಸು ಕರ್ತನೆಪ್ಪ ಎಲ್ಲ ಸೇವಕರ ಪ್ರಾರ್ಥನೆ ಆಲಿಸು ಕರ್ತನೆಪ್ಪ ಎಲ್ಲ ಕುಟುಂಬಗಳ ಪ್ರಾರ್ಥನೆ ಆಲಿಸುವಂತವನಾಗೋ ಅಪ್ಪ ನಿನ್ನ ಸದೋತ್ತರ ನೀಡುವಂತವನಾಗೋ ಅಪ್ಪ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಕರ್ತನೆಪ್ಪ ಅಪ್ಪ ಅನೇಕ ಬಡ ಕುಟುಂಬಗಳು ಇರುವಂತ ಈ ರಾಜ್ಯಗಳ ಮೇಲೆ ಕರ್ತನೆಪ್ಪ ಅನೇಕರು ಕರ್ತನೆಪ್ಪ ಊಟಕ್ಕೂ ದಿಕ್ಕಿಲ್ಲದೆ ಅಲಿಯುತ್ತಿರುವಂತ ಈ ರಾಜ್ಯದ ಮೇಲೆ ಕರ್ತನೆಪ್ಪ ನಿನ್ನ ಕನಿಕರ ಇಳಿಯಲಿ ಕರ್ತನೆಪ್ಪ ಅನೇಕರು ಕರ್ತನೆಪ್ಪ ದಿಕ್ಕು ತಪ್ಪಿ ನಡೆಯುತ್ತಿರುವಂತ ಈ ಸಮಯದಲ್ಲಿ ಅಪ್ಪ ನೀನು ಕುರುಬರಾಗಿ ಅವರನ್ನು ನಡೆಸುವಂತೆಪ್ಪ ಅನೇಕರು ಕರ್ತನೆಪ್ಪ ಬಡ ಕುಟುಂಬಗಳು ಅಪ್ಪ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅವರು ಅಲೆಯುತ್ತಿರುವಾಗ ಅಪ್ಪ ನೀನು ಅವರಿಗೆ ಮಾರ್ಗವಾಗು ಕರ್ತನೆಪ್ಪ ಅನೇಕರು ಕರ್ತನೆಪ್ಪ ಈ ರೋಗದ ಒಂದು ಭಯ ಭೀತಿಯಿಂದ ನಡುಗುತ್ತಿರುವಾಗ ಅಪ್ಪ ನೀನು ಅವರಿಗೆ ಸಮಾಧಾನ ಪ್ರಭುವಾಗು ಇಸುವೆ ಅನೇಕರು ರೋಗದಿಂದ ಬಳಲುತ್ತಿರುವಾಗ ಅಪ್ಪ ನೀನು ಅವರಿಗೆ ಆರೋಗ್ಯದಾಯಕನಾಗು ಇಸುವೆ ಅನೇಕರು ಕೊರತೆಗಳಿಂದ ಕರ್ತನೆಪ್ಪ ಕುಟುಂಬವನ್ನು ನಡೆಸುತ್ತಿರುವಾಗ ಅಪ್ಪ ನೀನು ಅವರಿಗೆ ಯಹೋವ ಹಿರಿಯಾಗು ಇಸುವೆ ಅಪ್ಪ ಸದಾಮಲ ಸ್ವಾಮಿಯೇ ಅಪ್ಪ ನಾವು ನಿಮ್ಮನ್ನು ಮುಂಜಾನೆ ವೇಳೆ ಸ್ತುತಿಸುವಾಗ ಅಪ್ಪ ನಮ್ಮೊಬ್ಬೊಬ್ಬರ ಒಂದು ಹಿತ ಚಿಂತನೆ ಮಾಡುವಂತ ಇಸುವೆ ನಿಮ್ಮ ನಾವು ಕೂಗುತ್ತೇವೆ ಕರ್ತನೆಪ್ಪ ನಮ್ಮ ಕೂಗಿಗೆ ನೀನು ಕರ್ತನೆ ಕಿವಿಗೊಡುವಂತವನಾಗೋ ಅಪ್ಪ ಈ ಪ್ರಾರ್ಥನೆ ಕೂಟದಲ್ಲಿ ನಾವು ಬೇಡುವಂತ ಒಂದೊಂದು ವಿಷಯಗಳ ಮೇಲೆ ಅಪ್ಪ ನೀನು ಜಯವನ್ನ ನೀಡುವಂತವನಾಗು ಕರ್ತನೆಪ್ಪ ಅಪ್ಪ ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆಪ್ಪ ನಾವು ಪ್ರಾರ್ಥಿಸಿದಂತೆ ಅಪ್ಪ ನಾವು ಸ್ತುತಿಸಿದಂತೆ ಕರ್ತನೆಪ್ಪ ಅಪ್ಪ ನಿನ್ನ ಆರಾಧನೆಗೆ ಅರಸನು ಕರ್ತನೆಪ್ಪ ಅಪ್ಪ ಈ ಆರಾಧನೆಯಲ್ಲಿ ಕರ್ತನೆಪ್ಪ ನಿಮ್ಮನ್ನು ಸ್ತುತಿಸುವಾಗಲೇ ಅಪ್ಪ ನೀನು ಸಂತೋಷಗೊಂಡು ಅಪ್ಪ ನಮ್ಮ ದೇಶದ ಮೇಲೆ ಕರ್ತನೆಪ್ಪ ಸಮಾಧಾನವನ್ನ ಅಪ್ಪ ಸುಖವನ್ನ ಅಪ್ಪ ಶಾಂತಿಯನ್ನ ಅಪ್ಪ ಆರೋಗ್ಯವನ್ನ ನೀನು ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಅಪ್ಪ ಈ ದೇಶವನ್ನು ಆಳ್ವಿಕೆ ಮಾಡುತ್ತಿರುವಂತ ಅಪ್ಪ ಪ್ರಧಾನ ಮಂತ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಅಪ್ಪ ಎಲ್ಲ ರಾಜ್ಯಗಳ ಕರ್ತನೆಪ್ಪ ಅಪ್ಪ ಮುಖ್ಯಮಂತ್ರಿಗಳಿಗೋಸ್ಕರ ಪ್ರಾರ್ಥಿಸ್ತೇವೆ ಅಪ್ಪ ಒಂದು ಪೊಲೀಸ್ಗಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಕರ್ತನೆಪ್ಪ ವೈದ್ಯರುಗಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಯೇಸುವೆ ಅಪ್ಪ ನಿನ್ನ ಕೃಪೆ ಕನಿಕರ ಅವರ ಕುಟುಂಬಗಳ ಮೇಲೆ ಅವರ ಒಂದು ವೈಯಕ್ತಿಕ ಜೀವಿತದ ಮೇಲೆ ಅದು ಇಳಿಯಲಿ ಅಪ್ಪ ಅವರನ್ನು ನೀನು ರಕ್ಷಿಸುವಂತವನಾಗೋ ಅಪ್ಪ ಅಧಿಕಾರಿಗಳನ್ನು ನೇಮಿಸಿದಾತನೇ ಅವರನ್ನು ನೀನು ನಡೆಸುವಂತವನಾಗೋ ಕರ್ತನೆಪ್ಪ ಅಪ್ಪ ಒಬ್ಬೊಬ್ಬರನ್ನು ಕರ್ತನೆ ನಸ್ತುಕೊಪ್ಪಿಸ್ಕೊಡ್ತೀವಿ ಕರ್ತನೆಪ್ಪ ಅಪ್ಪ ಕಾಶ್ಮೀರದಿಂದ ಕರ್ತನೆಪ್ಪ ಕನ್ಯಾಕುಮಾರಿ ವರೆಗೂ ಕರ್ತನೆಪ್ಪ ಇರುವಂತ ಒಂದೊಂದು ರಾಜ್ಯಗಳಲ್ಲೂ ಕರ್ತನೆಪ್ಪ ಅಪ್ಪಿನ ಕೃಪೆ ಕನಿಕರ ಕರ್ತನೆಪ್ಪ ಅಪ್ಪಿನ ದಯೆ ಪ್ರೀತಿ ಕರ್ತನೆಪ್ಪ ಅದು ಸುರಿಯಲಿ ಕರ್ತನೆಪ್ಪ ಎಲ್ಲರನ್ನ ನೀನು ಸಂರಕ್ಷಿಸುವಂತವನಾಗೋ ಅಪ್ಪ ಈ ರೋಗ ಹರಡದಂತೆ ನಿನ್ನ ಕೃಪೆ ಕನಿಕರ ನಮ್ಮ ದೇಶದ ಮೇಲೆ ಬಂದಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಪ್ರಾರ್ಥನೆಗಳಿಗೆ ಕರ್ತನೆಪ್ಪ ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಮುಂದೆ ಇರುವಂತ ವಾಕ್ಯ ಭಾಗವನ್ನು ಕೂಡ ನೀನು ಆಶೀರ್ವದಿಸುವಂತನಾಗು ಕರ್ತನೆಪ್ಪ ನೀನು ಬಲಪಡಿಸು ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ ಆಮೇನ್ ಆಮೇನ್ ಅಲ್ಲೆಲೂಯ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಕೆಲವು ನಿಮಿಷಗಳ ಕಾಲ ವಾಕ್ಯವನ್ನು ಧ್ಯಾನಿಸೋಣವೆ ಈ ದಿನದಲ್ಲಿ ತೆಗೆದುಕೊಂಡಂತಹ ವಾಕ್ಯ ಭಾಗ ವಿಮೋಚನೆ ಕಾಂಡ 34:5 ಓದಿಕೊಳ್ಳೋಣವೆ ಆಗ ಯೆಹೋವನು ಮೇಘದಿಂದ ಆವರಿಸಲ್ಪಟ್ಟವನಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಯೆಹೋವನೆಂಬ ನಾಮವನ್ನು ಪ್ರಕಟಿಸಿದನು ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ ಯೆಹೋವ ಯೆಹೋವ ಕನಿಕರವು ದಯೆಯು ಉಳ್ಳ ದೇವರು ದೀರ್ಘಶಾಂತನು ಪ್ರೀತಿಯು ನಂಬಿಕೆಯೂ ಉಳ್ಳವನು
ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷಾಪರಾಧ ಪಾಪಗಳನ್ನು ಕ್ಷಮಿಸುವವನು. ಹಲ್ಲೆಲೂಯಾ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ದೇವರು ಮಾತನಾಡ್ತಿದ್ದ ಒಂದು ವಿಷಯ ಯಾವುದೆಂದರೆ, ಅಲ್ಲಿ ನೋಡುವಾಗ ಮೋಶೆಯ ಕಾಲದಲ್ಲಿ ಕೂಡ ದೇವರು ಮೋಶೆಗೆ ಮೊದಲನೇ ಆವರ್ತಿ ಒಂದು ದಶಾಜ್ಞೆಗಳನ್ನು ಕೊಟ್ಟು ಕಳಿಸಿದ ಆದಾಗ ಅಲ್ಲಿ ಜನರ ಒಂದು ಅವಿಧೇಯತ್ವವನ್ನು ನೋಡಿದಾಗ ಆ ಒಂದು ದಶಾಜ್ಞೆಗಳೇನಾಯ್ತು, ಒಡೆದೋಯ್ತು. ಅದು ಆ ಒಂದು ದಶಾಜ್ಞೆಗಳಿಗೆ ಅವರು ಯೋಗ್ಯರಾಗಿ ನಡೆದುಕೊಳ್ಳದ ಕಾರಣ ಅಲ್ಲೇನಾದ್ರು ಮಾಡಿದ್ರು, ತಂದೆಯಾದ ದೇವರು ಮೋಶೆಗೆ ಇನ್ನೊಂದು ಆವರ್ತಿ ಮಾಡಿದ ಏನಂದ್ರೆ ಒಂದು ಆಜ್ಞೆಯನ್ನು ಕೊಟ್ಟರು, ನೀನು ಇನ್ನೊಂದು ಆವರ್ತಿ ಎರಡು ಹಲಿಗೆಗಳನ್ನು ತೆಗೆದುಕೊಂಡು ಅಂದರೆ ಕಲ್ಲಿನ ಹಲಿಗೆಗಳನ್ನು ತೆಗೆದುಕೊಂಡು ಬರುವಂತವನಾಗೋ, ನಾನು ಇನ್ನೊಂದು ಆವರ್ತಿ ನಿನಗೇನು ಮಾಡ್ತೀನಿ, ಆಜ್ಞೆಗಳನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳುವಾಗ ಆ ಒಂದು ಸನ್ನಿವೇಶ ಯಾವ ರೀತಿ ಇದೆ ಅಂದರೆ, ಅವಿಧೇಯತ್ವದಿಂದ ಉಂಟಾದ ಒಂದು ಕೋಪವನ್ನು ಅದು ತಣ್ಣಗೆ ಮಾಡೋದಕ್ಕೋಸ್ಕರ ಇಲ್ಲಿ ಮೋಶೆ ಇನ್ನೊಂದು ಆವರ್ತಿ ಯಹೋ ದೇವರ ಬಳಿ ಅದನ್ನು ಹೋಗ್ತಾ ಇದ್ದಾನೆ. ಈ ದಿನದಲ್ಲೂ ಕೂಡ ದೇಶ ಅನುಭವಿಸಿರುವಂಥ ಈ ಒಂದು ಘೋರ ವ್ಯಾಧಿ ಇದೇನಾಗಿದೆ, ಇದು ಅವಿಧೇಯತ್ವದಿಂದ ಬಂದಂಥ ಈ ಒಂದು ರೋಗ, ಇದು ದೇವರ ಕೋಪದ ಒಂದು ರೋಗ. ಹೀಗಿರುವಾಗ ಇದನ್ನು ನಾವು ಕೂಡ ತಡೆಗಟ್ಟಬೇಕು ಅಂದರೆ ಇದಕ್ಕೆ ಪ್ರಮುಖವಾಗಿ ಮಾಡಬೇಕಾದಂಥ ಒಂದು ಚಿಕ್ಕ ಕೆಲಸ ಇದೆ, ಆದರೆ ಅದು ದೊಡ್ಡದಾದ ಒಂದು ಉತ್ತರವನ್ನು ನೀಡುವಂಥದ್ದಾಗಿದೆ. ಆ ಚಿಕ್ಕ ಕೆಲಸ ಏನು ಗೊತ್ತಾ, ಅಲ್ಲಿ ಐದನೇ ವಚನದಲ್ಲಿ ವಾಕ್ಯಂತೆಗೆ ಮಾತನಾಡುತ್ತೆ ನೋಡ್ರಿ. ಅಲ್ಲಿ ಇವಾಗ ಈ ಮೋಶೆ ಏನ್ ಮಾಡ್ತಾ ಇದ್ದಾನೆ, ಯಹೋವ ದೇವರನ್ನ ಆತನು ಎದುರುಗೊಳ್ಳೋದಕ್ಕೆ ಹೋಗುವಾಗ ಮತ್ತೆ ಮೇಘದಲ್ಲಿ ಯಹೋವ ದೇವರು ತಂದೆಯಾದ ದೇವರು ಆತನು ಆಗಮಿಸಿದಾಗ ಅಲ್ಲಿ ಮೋಶೆ ಮಾಡುತ್ತಿರುವಂತಹ ಒಂದು ಕೆಲಸ ಯಾವುದಂದ್ರೆ ನೋಡ್ರಿ, ಇಳಿದು ಬಂದಾಗ ಅಲ್ಲಿ ಅವನ ಹತ್ತಿರ ನಿಂತು ಯಹೋವನೆಂಬ ನಾಮವನ್ನು ಪ್ರಕಟಿಸಿದನು. ಅದರ ಭಾಷಾಂತರ ಸರಿಯಾಗಿ ನಾವು ನೋಡುವಾಗ ಮೋಶೆ ಯಹೋವನ ನಾಮವನ್ನ ಆರಾಧಿಸಿದನು ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಯಾಕೆಂದ್ರೆ ಅಲ್ಲಿ ನೋಡುವಾಗ ಮೋಶೆ ಅಲ್ಲಿ ಯಹೋವನ ಸಮ್ಮುಖದಲ್ಲೇ ನಿಂತು ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು ಅಂತ ವಾಕ್ಯ ಸರಿಯಾಗಿ ಮಾತನಾಡ್ತಾ ಇದೆ. ಹೀಗಿರುವಾಗ ಈ ಸ್ತುತಿಯಿಂದ ಸಂರಕ್ಷಣೆ ಕಾರ್ಯಕ್ರಮವು ಕೂಡ ಇದಕ್ಕೆ ಹೋಲಿಕೆಯಾಗಿದೆ. ಏನಂದ್ರೆ ಇಲ್ಲಿ ಮೋಶೆ ತಂದೆಯಾದ ದೇವರ ಕೋಪವನ್ನ ಕಡಿಮೆ ಮಾಡುವುದಕ್ಕೆ, ತಂದೆಯಾದ ದೇವರಿಂದ ಒಂದು ಕನಿಕರವನ್ನ, ಒಂದು ಪ್ರೀತಿಯನ್ನ, ಒಂದು ದಯೆಯನ್ನ ಆ ಒಂದು ಇಸ್ರಾಯೇಲ್ ಜನರ ಮೇಲೆ ತೆಗೆದುಕೊಂಡು ಬರೋದಕ್ಕೆ, ಇಸ್ರಾಯೇಲ್ ಜನರನ್ನ ತಂದೆಯಾದ ದೇವರು ಕರುಣಿಸೋದಕ್ಕೋಸ್ಕರ ಮೋಶೆ ಇನ್ನೊಂದು ಆವರ್ತಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಬೆಟ್ಟಕ್ಕೆ ಹೋದ ನಂತರ ಯಹೋವ ದೇವರು ಇಳಿದು ಬರುವಾಗ ಆತನು ಯಹೋವನೆಂಬ ನಾಮವನ್ನ, ಅಂದ್ರೆ ತಂದೆಯಾದ ದೇವರ ಹೆಸರನ್ನ ಹೇಳಿಕೊಂಡು ಆತನು ಆರಾಧನೆ ಮಾಡಿದನು ಅಂತ ಸತ್ಯವೇದ ಮಾತನಾಡ್ತಾ ಇದೆ. ಈ ಸ್ತುತಿಯಿಂದ ಸಂರಕ್ಷಣೆ ಕಾರ್ಯಕ್ರಮದಲ್ಲೂ ಕೂಡ ಸ್ತುತಿ ಅಂದ್ರೆ ಈ ಆರಾಧನೆ, ಆತನು ಆರಾಧನೆಗೆ ನಾಯಕನು, ನಾವು ಸ್ತುತಿ ಮಾಡಿದಂತ ರೀತಿಯಲ್ಲಿ ಕೂಡ ಆತನು ಆರಾಧನೆಗೆ ಯೋಗ್ಯನು, ಆರಾಧನೆಗೆ ಯಜಮಾನನು, ಆರಾಧನೆಗೆ ಅರಸನು. ಹೀಗಿರುವಾಗ ನಾವು ಯಾವ ರೀತಿ ಸಂರಕ್ಷಣೆಯನ್ನು ಹೊಂದಿಕೊಳ್ಬೇಕು, ನಾವು ಯಾವ ರೀತಿ ಆತನ ತಂದೆಯಾದ ದೇವರಿಂದ ಯೇಸು ಸ್ವಾಮಿಯಿಂದ ನಾವು ಅವರ ಒಂದು ಕನಿಕರವನ್ನ, ಅವರ ಒಂದು ದಯೆಯನ್ನ ಯಾವ ರೀತಿ ಪಡೆದುಕೊಳ್ಬೇಕು ಅಂದ್ರೆ ನಾವು ಮಾಡುವಂತ ಆರಾಧನೆಯಿಂದ. ಯಾಕೆಂದ್ರೆ ನಮ್ಮ ದೇವರು ಆತನು ಆರಾಧನೆಗೆ ಅರಸನು. ಆರಾಧನೆ ಮಾಡುವಾಗ ನಮ್ಮ ದೇವರ ಹೃದಯದಲ್ಲಿ ಒಂದು ಸಂತೋಷ ಬರುತ್ತದೆ. ನನ್ನ ಮಕ್ಕಳು ನನ್ನನ್ನು ಆರಾಧಿಸ್ತಾ ಇದ್ರೆ ನಾನು ಕೋಪವನ್ನು ತೆಗೆದಾಕ್ಬೇಕು, ನನ್ನ ಆರೋಗ್ಯವನ್ನು ಕೊಡಬೇಕು ಅಂತ. ಅದೇ ರೀತಿಯಾದ ಒಂದು ಮಾತಿನಲ್ಲಿ ತಂದೆಯಾದ ದೇವರು ಪ್ರತ್ಯುತ್ತರವಾಗಿ, ಅಂದ್ರೆ ಮೋಶೆಯ ಆರಾಧನೆಗೆ ಪ್ರತ್ಯುತ್ತರವಾಗಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಇದು ತಂದೆಯಾದ ದೇವರೇ ತಾನೇ ಸ್ವತಃ ಇಲ್ಲಿ ಮಾತನಾಡ್ತಿರುವಂತಹ ವಿಷಯ ಯಾವುದೆಂದರೆ ನೋಡ್ರಿ, ಯಹೋವಾ ಯಹೋವಾ ಕನಿಕರವು ದಯೆಯು ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯು ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷ ಅಪರಾಧ ಪಾಪಗಳನ್ನು ಕ್ಷಮಿಸುವವನು. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ಅನೇಕ ಕ್ರಿಸ್ತನ ಮಕ್ಕಳು ಈ ದಿನದಲ್ಲಿ ಪ್ರಾರ್ಥನೆ ಮಾಡುತ್ತಿರುವ ವಿಷಯ ಯಾವುದೆಂದರೆ, ಅಪ್ಪ ಈ ಭಾರತ ದೇಶದ ಮೇಲೆ ನೀನು ದಯೆಯನ್ನು ತೋರಿಸು, ನೀನು ಕನಿಕರವನ್ನು ತೋರಿಸು, ನೀನು ಪ್ರೀತಿಯನ್ನು ತೋರಿಸು, ನೀನು ದೀರ್ಘಾಯುಷ್ಯವನ್ನು ಕೊಡು ಅಪ್ಪ, ಈ ಒಂದು ಆ ಒಂದು ಅನಾರೋಗ್ಯವನ್ನು ನಮ್ಮ ದೇಶದ ಒಂದು ಮೇಲಿಂದ ನೀನು ತೆಗೆದು ಹಾಕು, ಎಲ್ಲರೂ ಗುಣಮುಖರಾಗಲಿ ಅಂತ ಕ್ರಿಸ್ತನ ಮಕ್ಕಳು ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ, ಪ್ರಾರ್ಥಿಸ್ತಾ ಇದ್ದೀವಿ. ಆದರೆ ಈ ದಿನದಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು ಗೊತ್ತಾ, ನಮ್ಮ ಪ್ರಾರ್ಥನೆಯೊಟ್ಟಿಗೆ ಆರಾಧನೆ ಕೂಡ ಬೇಕಾಗಿದೆ. ಹೀಗಿರುವಾಗ ಅಲ್ಲಿ ಮೋಶೆ ಮೊದಲು ಆರಾಧನೆ ಮಾಡ್ದ, ಅದಾದ ನಂತರ ತಂದೆಯಾದ ದೇವರು ಹೇಳ್ತಾ ಇದ್ದಾರೆ ಆತನ ನಾಮವನ್ನ ತಾವೇ ಸ್ವತಃ ಹೇಳಿಕೊಂಡು ಯಹೋವಾ ಯಹೋವಾ ಪ್ರೀತಿಯು, ಅಂದ್ರೆ ಯಹೋವಾ ಯಹೋವಾ ಕನಿಕರವು ದಯೆಯು ಉಳ್ಳ ದೇವರು. ನಮ್ಮ ದೇವರು ಏನಾಗಿದ್ದಾರೆ, ಆತನು ಕನಿಕರ ಉಳ್ಳವನು, ಆತನು ದಯೆಯುಳ್ಳವನು, ನಮ್ಮನ್ನು ಅವರು ಸದಾ ಪ್ರೀತಿಸುವಂತವರಾಗಿದ್ದಾರೆ. ಆತನ ನಾವು ಆರಾಧಿಸಿದ ತಕ್ಷಣವೇ ಅವ್ರು ಏನು ಮಾಡ್ತಾರೆ ಗೊತ್ತಾ, ನಮ್ಮ ಮನವನ್ನು ಅವರು ಬದಲಾಯಿಸ್ತಾರೆ. ಅವರ ಒಂದು ಅವ್ರ ಹೃದಯದಲ್ಲಿ ಮಾಡಿಕೊಂಡಂತ ಒಂದು ಯೋಚನೆಯನ್ನು ಅವರು ಬದಲಾಯಿಸುವಂತವರಾಗಿದ್ದಾರೆ. ನಮ್ಮ ಮೇಲೆ ಅವರು ಕನಿಕರವು ದಯೆಯು ಉಳ್ಳ ದೇವರು. ಈ ಒಂದು ಕ್ಷಾಮ ಆಗಿರ್ಬೋದು, ಈ ಒಂದು ರೋಗ ಆಗಿರ್ಬೋದು, ಈ ದಿನಗಳಲ್ಲಿ ನಾವು ಅನುಭವಿಸ್ತಿರುವಂತಹ ಒಂದೊಂದು ಪರಿಸ್ಥಿತಿಗಳು ಇದ್ಯಾವುದು ಕೂಡ ಶಾಶ್ವತವಲ್ಲ, ಇವೆಲ್ಲವೂ ಕೂಡ ಕ್ಷಣಿಕವಾಗಿದೆ.
ಅದೇ ರೀತಿಯಾಗಿ ಅಲ್ಲಿ ಮೋಸ್ಟ್ ಯೂಟಿಗೆ ದೇವರು ತಾನೇ ಸ್ವತಃ ಮಾತನಾಡುವಾಗ ಅವ್ರು ಹೇಳ್ತಾ ಇದ್ದಾರೆ, ಆತನು ದೀರ್ಘ ಶಾಂತನು ಪ್ರೀತಿಯು ನಂಬಿಕೆಯು ಉಳ್ಳವನು. ದೀರ್ಘ ಶಾಂತನು ಅಂದ್ರೆ ಈಗ ಕೋಪ ಮಾಡ್ಕೊಂಡಿರ್ಬೋದು, ಆದ್ರೆ ಆತನಲ್ಲಿರುವಂತಹ ಶಾಂತಿ ಅದು ದೀರ್ಘವಾಗಿ ಅಂದ್ರೆ ದೀರ್ಘಕಾಲ ಇರುವಂತಹ ಶಾಂತಿ, ದೀರ್ಘಕಾಲ ಇರುವಂತ ಒಂದು ಸಮಾಧಾನ ನಮ್ಮ ದೇವರಲ್ಲಿ ಇದೆ. ಹೀಗಿರುವಾಗ ಆತನ ಹೇಳ್ತಾ ಇದ್ದಾನೆ, ಪ್ರೀತಿಯು ನಂಬಿಕೆಯು ಉಳ್ಳವನು. ಆತ ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾರೆ. ಯೇಸು ಸ್ವಾಮಿ ಭಾರತದ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾರೆ. ಅವರು ಒಬ್ಬೊಬ್ಬರನ್ನ ಪ್ರೀತಿಸುವಂತವರಾಗಿದ್ದಾರೆ. ಆದ್ರೆ ಯಾವಾಗ ಗೊತ್ತಾ, ನಾವು ಆತನ ಪ್ರೀತಿಯನ್ನು ವರ್ಣಿಸುವಂತವರಾಗಬೇಕು, ನಾವು ಆತನ ಮಹಿಮೆಯನ್ನು ವರ್ಣಿಸುವಂತವರಾಗಬೇಕು, ನಮ್ಮ ಬಾಯಿಗಳನ್ನ ತೆರೆದು ನಾವು ಅದನ್ನ ಸ್ತುತಿಸುವಂತವರಾಗಬೇಕು. ನಂಬಿಕೆಯು ಉಳ್ಳ ದೇವರು ಅಂದ್ರೆ ಅವರು ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ. ನನ್ನ ಮಕ್ಕಳು ಇಂದಲ್ಲ ನಾಳೆ ಅವರು ಬದಲಾಗ್ತಾರೆ, ನನ್ನ ಮಕ್ಕಳು ಇಂದಲ್ಲ ನಾಳೆ ಅವರ ಒಂದು ಮನಸ್ಥಿತಿಯನ್ನು ಅವರು ಬದಲಾಯಿಸಿಕೊಳ್ತಾರೆ, ನನ್ನ ಕಡೆ ಅವರು ತಿರುಗಿಕೊಳ್ತಾರೆ ಎಂಬ ಒಂದು ನಂಬಿಕೆ ಯೇಸು ಸ್ವಾಮಿ ಮೇಲೆ ಏನೋಡುವಾಗ ಯೇಸು ಸ್ವಾಮಿ ನಮ್ಮ ಮೇಲೆ ಇಟ್ಟಿದ್ದಾರೆ. ಯಾಕಂದ್ರೆ ಆತನು ನಂಬಿಗಸ್ತನಾಗಿದ್ದಾನೆ. ಮುಂದೆ ಹೇಳ್ತಾರೆ ನೋಡ್ರಿ, ಸಾವಿರಾರು ತಲೆಗಳವರೆಗೂ ಆತನು ದಯೆಯನ್ನ ತೋರಿಸುವವನು. ಅಂದ್ರೆ ನಮ್ಮ ಒಂದು ಕಾಲಕ್ಕೆ ಮಾತ್ರವಲ್ಲ, ಸಾವಿರಾರು ತಲೆಗಳವರೆಗೂ ಅವರು ದಯೆಯನ್ನ ತೋರಿಸ್ತಾರಂತೆ. ನಾವು ಆತನ ದಯೆಯನ್ನ ನಾವು ಅಪೇಕ್ಷಿಸುವಂತವರಾಗಿದ್ದೀವಿ. ಅದ ಹೇಳ್ತಿದ್ದಾರೆ, ದೋಷ ಅಪರಾಧ ಪಾಪಗಳನ್ನು ಕ್ಷಮಿಸುವವನು. ಈಗ ನಮ್ಮ ದೇಶ ಮೇಲೆ ಬರ್ತಿರುವಂತ ಎಲ್ಲ ಒಂದು ಇರುವಂತ ಅನಾರೋಗ್ಯವನ್ನು ನಾವು ತೆಗೆದುಹಾಕಬೇಕು ಅಂದ್ರೆ ನಮ್ಮ ಪಾಪಗಳನ್ನು ಒಪ್ಪಿಸಿಕೊಡ್ಬೇಕು, ನಮ್ಮ ದೋಷಗಳನ್ನು ಒಪ್ಪಿಸಿಕೊಡ್ಬೇಕು, ನಮ್ಮ ಅವಿದ್ಯತ್ವವನ್ನು ಒಪ್ಪಿಸಿಕೊಡ್ಬೇಕು. ನಮ್ಮ ಒಂದು ಕುಟುಂಬ ಪ್ರಾರ್ಥನೆಯಲ್ಲಿ ನಾವು ಆತನನ್ನು ಸ್ತುತಿಸುತ್ತಾ, ಅಪ್ಪ ನಮ್ಮ ದೇಶದ ಒಂದು ಪಾಪಗಳನ್ನು ಕ್ಷಮಿಸು, ನಮ್ಮ ತಲೆ ತಲಾಂತರ ಪಾಪಗಳನ್ನು ಕ್ಷಮಿಸು, ನಮ್ಮ ಮೇಲೆ ಅಪ್ಪ ಕಾರ್ಯ ಮಾಡ್ತಿರುವಂತಹ ಶಾಪಗಳನ್ನು ಕ್ಷಮಿಸು, ಅಪ್ಪ ಅಪರಾಧಗಳನ್ನು ನೀಗಿಸು ಅಂತ ನೀವು ಆತನ ಪ್ರೀತಿಯನ್ನು ವರ್ಣಿಸುತ್ತಾ ಆತನ ಮೇಲೆ ನಂಬಿಕೆಯನ್ನು ಪ್ರಾರ್ಥಿಸುವಾಗ ದೇವರು ಹೇಳ್ತಾ ಇದ್ದಾರೆ, ಯಹೋವಾ ಯಹೋವಾ ಕನಿಕರವು ದಯೆಯೋ ಉಳ್ಳ ದೇವರಂತೆ. ಇಲ್ಲಿ ನೋಡುವಾಗ ಇಲ್ಲಿ ಕೀರ್ತನೆಗಾರನು ಕೂಡ ಒಂದು ಮಾತನ್ನು ಬರೀತಾ ಇದ್ದಾನೆ. ಕೀರ್ತನೆ 103:3 ವಚನದಲ್ಲಿ ವಾಕ್ಯ ಈ ರೀತಿಗೆ ಮಾತನಾಡ್ತಾ ಇದೆ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಹಾಲೆಲೂಯಾ. ನಮ್ಮ ಯೇಸು ಸ್ವಾಮಿ ಏನಾಗಿದ್ದಾರೆ, ನಾವು ನಮ್ಮ ಅಪರಾಧಗಳನ್ನು ಅವ್ರ ಕೈಲಿ ಒಪ್ಪಿಸಿಕೊಡುವಾಗ, ನಮ್ಮ ಶಾಪಗಳನ್ನು, ನಮ್ಮ ಪಾಪ ಕ್ರಿಯೆಗಳನ್ನು, ನಮ್ಮ ಅವಿದ್ಯತ್ವಗಳನ್ನು ಅವರ ಕೈಲಿ ಒಪ್ಪಿಸಿಕೊಡುವಾಗ ಹೇಳ್ತಾ ಇದ್ದಾರೆ, ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಆತನು ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಅಂದರೆ ಈ ದೇಶದ ಮೇಲೆ ಬಂದಿರುವಂಥ ಈ ರೋಗ ಅಷ್ಟೇ ಅಲ್ಲ, ಸಮಸ್ತ ರೋಗವನ್ನು ಕೂಡ ಅವರು ವಾಸಿ ಮಾಡುವಂಥವರಾಗಿದ್ದಾರೆ. ಈ ದಿನದಲ್ಲಿ ದೇಶವೆಲ್ಲ, ಪ್ರಪಂಚವೆಲ್ಲ ಇವತ್ತೇನು ಆಚರಿಸ್ತಾ ಇದೆ, ವಿಶ್ವದ ಒಂದು ಆರೋಗ್ಯ ದಿನವನ್ನು ಆಚರಿಸ್ತಾ ಇದೆ. ಆತನ ಆರೋಗ್ಯದಾಯಕನು, ನಮ್ಮ ಆರೋಗ್ಯವನ್ನು ನಾವು ಹಾಸ್ಪಿಟಲ್ನಲ್ಲಿ ಹೋಗಿ ಹುಡುಕೋದು ಬೇಡ. ಈ ಕುಟುಂಬ ಪ್ರಾರ್ಥನೆ ನಾವು ಪ್ರಾರ್ಥಿಸುವಾಗಲೇ ಆತನ ಆರೋಗ್ಯವನ್ನು ಒದಗಿಸುವಂತರಾಗಿದ್ದಾರೆ. ಈ ದಿನದಲ್ಲಿ ನೀವು ಇರುವಂತಹ ಸ್ಥಳದಲ್ಲೇ ನಮ್ಮೊಟ್ಟಿಗೆ ಮೊಣಕಾಲಾಕಿ ನೀವು ಪ್ರಾರ್ಥನೆ ಮಾಡುವಂತವರಾಗ್ರಿ. ನಿಮ್ಮ ಏರಿಯಾಗೋಸ್ಕರ, ನಿಮ್ಮ ಸಿಟಿಗೋಸ್ಕರ, ನಿಮ್ಮ ದೇಶಕ್ಕೋಸ್ಕರ, ನಿಮ್ಮ ಸ್ವಂತ ಊರುಗಳಿಗೋಸ್ಕರ ನೀವು ಕೂಡ ಪ್ರಾರ್ಥಿಸುವಾಗ ನಾವು ಇಲ್ಲಿಗೆ ಕೂಡ ನಮ್ಮ ಭಾರತ ದೇಶಕ್ಕೂ ನಾವು ಒಂದು ವಾರ್ತೆ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ ಆರೋಗ್ಯದಾಯಕನೇ ಯೇಸುವೆ, ಈ ಒಂದು ವಿಶ್ವ ಆರೋಗ್ಯ ದಿನದಂದು ನಮ್ಮ ಪ್ರಾರ್ಥನೆಯಲ್ಲಿ ನೀವು ಅಪ್ಪ ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವಂಥವರಾಗ್ರಿ. ಅಪ್ಪ ನಮ್ಮ ದೇಶದ ಮೇಲೆ ಬಂದಿರುವಂಥ ಈ ಘೋರ ವ್ಯಾಧ್ಯವನ್ನು, ಅಪ್ಪ ಈ ರೋಗವನ್ನು ನೀನು ವಾಸಿ ಮಾಡುವಂಥವರಾಗ್ರಿ ಅಂತ ನಾವು ಪ್ರಾರ್ಥಿಸೋಣವೇ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡ್ತಾರೆ. ನಾವೆಲ್ಲರೂ ಕೂಡ ಸ್ವಾಮಿ ಪರಿಶುದ್ಧಾತ್ಮ ದೇವರೇ, ಅಪ್ಪ ನಿನ್ನ ಚಿತ್ತ, ನಿನ್ನ ಆಲೋಚನೆ, ನಿನ್ನ ಕೃಪೆಯಿಂದ ಕರ್ತನೆ ಅಪ್ಪ, ಇದುವರೆಗೂ ಕರ್ತನೆ ನಮ್ಮನ್ನ ಕಾಯ್ದು ಕಾಪಾಡಿ ಕರ್ತನೆ ಅಪ್ಪ. ಅಪ್ಪ ಈ ಒಂದು ಸಮಯದಲ್ಲಿ ಕರ್ತನೆ ನಮ್ಮೆಲ್ಲರನ್ನ ಕರ್ತನೆ ಒಟ್ಟುಗೂಡಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ಸ್ವಾಮಿ, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ನಮ್ಮ ಸ್ವರ್ಗೀಯ ತಂದೆಯ ಸ್ತೋತ್ರವಾಗಲಿ ರಾಜ. ಅಪ್ಪ ದಯೆಯು ಕರುಣೆಯು ಕರ್ತನೆ ಅಪ್ಪ, ನಿನ್ನಲ್ಲಿ ಕರ್ತನೆ ಸದಾ ಕಾಲ ಇರುವುದಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ರಾಜ. ನೀನು ತೋರಿಸುವಂತ ದಯೆಗಾಗಿ ಕರ್ತನೆ ನಿಮಗೆ ಕೊಟ್ಟಿಯನ್ನು ಕೊಟ್ಟು ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ರಾಜ. ಅಪ್ಪ ನಿಮ್ಮ ಕರುಣೆ ಇಲ್ಲದೆ ಕರ್ತನೆ ಅಪ್ಪ ನಾವು ಜೀವಿತದ ಸಂಖ್ಯೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಕರ್ತನೆ ಅಪ್ಪ. ನಮ್ಮನ್ನಾದ್ರೂ ಕೂಡ ಕರ್ತನೆ ನಿನ್ನ ಕರುಣೆಯಿಂದ ಕರುಣಿಸಿ ಕರ್ತನೆ ಅಪ್ಪ, ಈ ಒಂದು ದೇಶದ ಮೇಲೆ ಕರ್ತನೆ ಅಪ್ಪ ನಿನ್ನ ಕರುಣೆಯನ್ನು ಸುರಿಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಈ ದೇಶ ಒಂದು ಅಪ್ಪ ರಾಜ್ಯ ಅದೇ ರೀತಿಯಾಗಿ ಕರ್ತನೆ ಅಪ್ಪ, ಒಂದೊಂದು ಏರಿಯಾಗಳಿಗೋಗಿ ಕರ್ತನೆ ಅಪ್ಪ ನಾವು ಪ್ರಾರ್ಥಿಸ್ತೇವೆ ರಾಜ. ಪ್ರತಿಯೊಂದು ಕುಟುಂಬಗಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ರಾಜಪ್ಪ. ಪ್ರತಿಯೊಬ್ಬರ ಮೇಲೆ ಕರ್ತನೆ ನಿನ್ನ ದಯೆಯು ಕರುಣೆಯು ಕರ್ತನೆ, ಶಾಂತಿಯು ಕರ್ತನೆ ಅಪ್ಪ, ದೀರ್ಘಾಯಸ್ಸು ಕರ್ತನೆ ಅಪ್ಪ, ಸುರಿಯ ಮಾಡು ಕರ್ತನೆ ಅಪ್ಪ. ನಿನ್ನಲ್ಲಿ ಇಟ್ಟಿರುವಂತಹ ಒಂದು ಅಪ್ಪ ಒಂದು ನಿನ್ನಲ್ಲಿರುವಂತಹ ಎಲ್ಲ ಒಂದು ಮಮತೆಯಿಂದ ಕರ್ತನೆ ಅಪ್ಪ ಅವನ್ನೆಲ್ಲರನ್ನ ಕರುಣಿಸಬೇಕಾಗಿ ನಿನ್ನಲ್ಲಿ ಅಗಲಾಚಿ ನಾವು ಬೇಡ್ತೀವಿ ರಾಜ. ಅಪ್ಪ ನೀನು ಪ್ರತಿಯೊಬ್ಬರನ್ನ ಕರ್ತನೆ ಕನಿಕರಿಸುವಂತ ದೇವರಾಗಿದ್ದೀರಾ ಕರ್ತನೆ. ನಿನ್ನ ವಾಕ್ಯ ಹೇಳುತ್ತಾರಪ್ಪ, ಅಪ್ಪ ಕೂಗುವವರಿಗೆ ಅಪ್ಪ ಸಮೀಪದಲ್ಲಿ ಇರುವಂತಹ ದೇವರು ನಾನಾಗಿದ್ದೇನೆ ಅಂತ ಹೇಳ್ಬಿಟ್ಟು ಅಪ್ಪ ವಿಶೇಷವಾಗಿ ಕರ್ತನೆ ಅಪ್ಪ ಈ ಒಂದು ದೇಶಕ್ಕಾಗಿ, ಈ ಒಂದು ರಾಜ್ಯಕ್ಕಾಗಿ,
ಜನಗಳಿಗೋಸ್ಕರ ಕತ್ತನೆ ಅಪ್ಪ, ನಾವು ಕೂಗುವಾಗ ಕತ್ತನೆ ಎಲ್ಲರನ್ನ ಕನಿಕರಿಸಿ ಎಲ್ಲರ ಮೇಲೆ ದಯೆನ ತೋರಿಸು ಕತ್ತನೆ. ಅದಕ್ಕೆ ಆ ಕತ್ತನೆ ವಿಶೇಷವಾಗಿ ರಾಜ ಅಪ್ಪ ಅಧಿಕಾರಿಗಳಿಗಾಗಿ ಕತ್ತನ ಪ್ರಾರ್ಥಿಸ್ತೇವೆ ಅಪ್ಪ. ಅದರಿಂದ ಕತ್ತನೆ ಅಪ್ಪ ವೈದ್ಯರಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ಅಪ್ಪ. ಪ್ರತಿಯೊಂದು ಬಡವರಿಗೋಸ್ಕರ ಕತ್ತನೆ ಕನಿಕರಿಸ್ತಾ ಇರೋಂಥ ಅಪ್ಪ ಒಂದೊಂದು ಅಪ್ಪ ಆತ್ಮಗಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಅಪ್ಪ. ಅವರಲ್ಲಿ ಹೆಚ್ಚಾದ ಒಂದು ಅಪ್ಪ ಕರುಣೆನ ನೀವು ಇಟ್ಟಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಅವರು ಅಪ್ಪ ಕರುಣೆ ಹೃದಯನ ಅವರಲ್ಲಿ ಇಟ್ಟಿರುವಾಗ ಕತ್ತನೆ ಅಪ್ಪ, ಆ ಒಂದು ಕರುಣೆ ಹೃದಯದಿಂದ ಕತ್ತನೆ ಬಡವರಿಗೆ ಕತ್ತನೆ ಅಪ್ಪ ದಯೆ ತೋರಿಸುವಂತೆ ಕರ್ತನೆ ಅಪ್ಪ. ಅವ್ರಿಗೆ ಅನ್ನ ಪಾನಗಳನ್ನ ಕರ್ತನೆ ಹಂಚುವಾಗ ಕರ್ತನೆ ಅವ್ರನ್ನ ಕೈನ ಕರ್ತನೆ ನೀನು ಬಲಪಡಿಸಿದಕ್ಕಾಗಿ ಸ್ತೋತ್ರ ಎಸ್ಸಪ್ಪ. ಇದೇ ರೀತಿ ಕರ್ತನೆ ಅಪ್ಪ ನಿನ್ನ ಕೋಪನ ತಣ್ಣು ಮಾಡ್ಕೊಂಡು ಕರ್ತನೆ ಅಪ್ಪ. ಈ ಒಂದು ಲೋಕದ ಮೇಲೆ ಬಂದಿರೋಂಥ ಎಲ್ಲ ಒಂದು ಶಾಪದ ಕಟ್ಟುಗಳನ್ನ ಕರ್ತನೆ ನನಗೆ ಕೊಟ್ಟು ರಾಜ ಅಪ್ಪ. ನಿನ್ನ ನಾಮದ ಮಹಿಮೆಯಲ್ಲಿ ಕರ್ತನೆ ಅಪ್ಪ, ನಿನ್ನ ಒಂದು ಪ್ರೀತಿಯ ಅಡಿಯಲ್ಲಿ ಕರ್ತನೆ ನಾವೆಲ್ಲರೂ ಬರುವಂತೆ ಸಹಾಯ ಮಾಡು ರಾಜ ಅಪ್ಪ. ನೀನು ಮಾಡದಿದ್ರೆ ಕರ್ತನೆ ನಮ್ಗೆ ಯಾರು ಇಲ್ಲ ಕರ್ತನೆ, ಸಹಾಯ ಮಾಡುವಾತನು ನೀನೇ ಆಗಿದೆ ಕರ್ತನೆ ಅಪ್ಪ. ಕನಿಕರಿಸುವಂತ ದೇವರು ಅಂತ ಅಪ್ಪ ನಿನ್ನ ವಾಕ್ಯದ ಮುಖಾಂತರವಾಗಿ ಕರ್ತನೆ ಇದನ್ನ ಪ್ರಕಟಪಡಿಸಿದಿರಲ್ಲಪ್ಪ. ಆ ಒಂದು ಕೃಪೆ ಕನಿಕರ ಸದಾಕಾಲ ಕರ್ತನೆ ದೇಶದ ಮೇಲೆ ತಂಗಿರ್ಲಿ ಕರ್ತನೆ ಅಪ್ಪ. ಅನಾರೋಗ್ಯದಲ್ಲಿ ನರಳ್ತಾರಂತ ಪ್ರತಿಯೊಂದು ಅಪ್ಪ ಆತ್ಮಗಳಿಗೋಸ್ಕರ ಕರ್ತನೆ ಅಪ್ಪ. ನಾವು ನಿನ್ನನ್ನು ವಿಜ್ಞಾಪಿಸ್ತೇವೆ ಸ್ವಾಮಿ ಅಪ್ಪ. ನಮ್ಮ ವಿಜ್ಞಾಪನೆಯನ್ನ ಆಲಿಸಿ ಕರ್ತನೆ ಅಪ್ಪ, ಸಂಪೂರ್ಣವಾಗಿ ಕರ್ತನೆ ಅಪ್ಪ. ಅವ್ರಿಗೆ ಆರೋಗ್ಯದಾಯಕನಾಗಿ ಕರ್ತನೆ, ಅವ್ರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಅಪ್ಪ. ಆರೋಗ್ಯದಾಯಕನಾಗಿ ಕರ್ತನೆ, ಪ್ರತಿಯೊಂದು ವ್ಯಕ್ತಿಗಳ ಹೃದಯದಲ್ಲಿ ಕರ್ತನೆ ನೀನು ನೆಲೆಗೊಂಡಿದ್ದು ಕರ್ತನೆ. ಪ್ರತಿಯೊಂದು ಕುಟುಂಬಗಳಲ್ಲಿ ಕರ್ತನೆ ನೀನು ನೆಲೆಗೊಂಡಿರೋ ರಾಜ ಅಪ್ಪ. ಇಡೀ ಭಾರತ ದೇಶದ ಮೇಲೆ ಕರ್ತನೆ ಅಪ್ಪ ನೀನು ಕರ್ತನೆ, ಆರೋಗ್ಯದಾಯಕನಾಗಿ ಕರ್ತನೆ ಅಪ್ಪ. ನಿನ್ನ ಒಂದು ಪ್ರೀತಿ ಮಮತೆ ಕರುಣೆನ ಕರ್ತನೆ ಸುರಿಯ ಮಾಡು ಕರ್ತನೆ ಅಪ್ಪ, ಸಹಾಯ ಮಾಡು ಕರ್ತನೆ ಅಪ್ಪ. ನೀನು ಸಹಾಯ ಮಾಡುವಂಥ ದೇವರಾಗಿದ್ದೀರೋ ರಾಜ. ಒಬ್ರಿಗೊಬ್ರು ಕರ್ತನೆ ಅಪ್ಪ ಕರುಣಿಸು ಅಂತ ಹೇಳಿದಿರ ಅಪ್ಪ. ನಿನ್ನ ನೆರೆಯವ್ರನ್ನ ನಿನ್ನಂತೆ ಅಪ್ಪ ಪ್ರೀತಿಸು ಅಂತ ಹೇಳಿದಿರ ರಾಜ ಅಪ್ಪ. ಅಪ್ಪ ನಿನ್ನ ಒಂದು ಪ್ರೀತಿ ಕರ್ತನೆ ಅಪ್ಪ ಎಷ್ಟು ಅಪಾರವಾದದ್ದು ಕರ್ತನೆ ಅಪ್ಪ. ಪ್ರತಿಯೊಬ್ಬರಿಗೋಸ್ಕರ ನಾವು ಪ್ರಾರ್ಥಿಸುವಂತೆ ಕರ್ತನೆ, ಪ್ರತಿಯೊಂದು ವ್ಯಕ್ತಿಗಳಿಗೋಸ್ಕರ ಕರ್ತನೆ ಅಪ್ಪ. ನಿನ್ನ ವಿಜ್ಞಾಪನೆ ಇಡುವಂತೆ ಕರ್ತನೆ ಅಪ್ಪ. ನಿನ್ನ ಒಂದು ಮಮತೆಯಿಂದ ಕರ್ತನೆ ನಮ್ಮ ಮೇಲೆ ಸುರಿಯ ಮಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ನೀನಿಟ್ಟಂತ ಪ್ರೀತಿಯಿಂದ ಕರ್ತನೆ, ಪ್ರತಿಯೊಬ್ಬರಿಗೋಸ್ಕರ ಕರ್ತನೆ, ಪ್ರೀತಿ ದಯವು ಕರ್ತನೆ ಅಪ್ಪ. ನಿನ್ನ ಲಂಗ್ಲಾಚಿ ಬೇಡುವಾಗ ಕರ್ತನೆ, ಪ್ರತಿಯೊಬ್ಬರನ್ನ ನಿನ್ನ ಆಶೀರ್ವದಿಸು ಬಲಪಡಿಸು ರಾಜ ಅಪ್ಪ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಎಸ್ಸಪ್ಪ ಅಪ್ಪ. ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಸ್ಸಪ್ಪ. ಈ ವಿಶ್ವದ ಆರೋಗ್ಯ ದಿನದಲ್ಲಿ ಕರ್ತನೆಪ್ಪ, ಆರೋಗ್ಯನ ಕರ್ತನೆ ನೀನು ಸುರಿಯ ಮಾಡಿದಕ್ಕಾಗಿ ಸ್ತೋತ್ರ ಎಸ್ಸಪ್ಪ. ಪ್ರತಿಯೊಂದು ರೋಗಿಗಳನ್ನ ಮುಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ರಾಜ. ಅವರೆಲ್ಲ ಅಗತ್ಯತೆಗಳನ್ನ ಪೂರೈಸಿದ್ದಕ್ಕಾಗಿ ಸ್ತೋತ್ರ ಎಸ್ಸಪ್ಪ ಅಪ್ಪ. ಇದೇ ರೀತಿ ಕರ್ತನೆ ದಿನೇ ದಿನೇ ಕರ್ತನೆಪ್ಪ, ರೋಗಗಳು ಕರ್ತನೆಪ್ಪ ವಾಸಿ ಮಾಡುವಂತೆ ಕರ್ತನೆಪ್ಪ. ನಿನ್ನ ವಾಕ್ಯದ ಮುಖಾಂತರವಾಗಿ, ನಿನ್ನ ಹಾಡುಗಳ ಮುಖಾಂತರವಾಗಿ ಕರ್ತನೆ ಅಪ್ಪ. ನೀನು ಕರ್ತನೆ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ಎಸ್ಸಪ್ಪ ಅಪ್ಪ. ನಿನ್ನಿಂದ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ ಸ್ವಾಮಿ ಅಪ್ಪ. ನಿನ್ನನ್ನು ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣಿವೆ ಅಂತ ಹೇಳಿದಲ್ಲ ರಾಜ ಅಪ್ಪ. ನಾವೆಲ್ಲರೂ ಕರ್ತನೆ ಅಪ್ಪ, ಎಷ್ಟೋ ಸೇವಕರು, ಎಷ್ಟೋ ಒಂದೊಂದು ಒಂದೊಂದು ಅಪ್ಪ ಕ್ರೈಸ್ತ ಕುಟುಂಬಗಳು ಕರ್ತನೆ ಅಪ್ಪ, ಲೋಕದಲ್ಲಿ ಕರ್ತನೆ ಅಪ್ಪ. ಏನು ಸಹಾಯ ಮಾಡಕ್ ಆಗ್ಲಿಲ್ಲ ಅಂದ್ರಪ್ಪ, ಆ ಒಂದು ರೋಗಿಗಳಿಗೋಸ್ಕರ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸುವಾಗ ಕರ್ತನೆ, ಪ್ರಾರ್ಥನೆಯನ್ನು ಆಲಿಸಿ ಕರ್ತನೆ. ನೀನು ಸದೃತ್ರನ್ನ ದಯಪಾಲಿಸಿದಂತ ದೇವರು ನೀವು ಆಗಿದ್ದೀರ ರಾಜ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಸ್ವಾಮಿ ಅಪ್ಪ. ನೀನು ಪ್ರಾರ್ಥನೆಯಿಂದ ಕರ್ತನೆ ಅಪ್ಪ, ಬಿಡುಗಡೆ ಕೊಡುವಂತ ದೇವರು ನೀವು ಆಗಿದ್ದೀರ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಎಸ್ಸಪ್ಪ. ಯಾಕೆಂದ್ರೆ ಕರ್ತನೆ ಅಪ್ಪ, ನಿನ್ನ ಒಂದು ಪ್ರೀತಿ ಅಷ್ಟು ಒಂದು ಅಪಾರವಾಗಿದೆ ಕರ್ತನೆ ಅಪ್ಪ. ಒಂದು ದೀರ್ಘ ಅಪ್ಪ, ಒಂದು ಒಳ್ಳೆ ಒಂದು ಮನಸ್ಸಾಕ್ಷಿಯಿಂದ ಕರ್ತನೆ ಅಪ್ಪ. ನೀತಿವಂತರ ಕೂಗನ ಕರ್ತನೆ ನೀನು ಆಲಿಸುವಂತ ದೇವರಾಗಿದ್ದೀರ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಎಸ್ಸಪ್ಪ. ನಮ್ಮ ಕುಟುಂಬ ಅಲ್ಲ ಕರ್ತನೆ ಅಪ್ಪ, ಎಷ್ಟೋ ಒಂದು ಸೇವಕರ ಕುಟುಂಬಗಳು, ಎಷ್ಟೋ ಒಂದು ಅಪ್ಪ ನಿನ್ನ ಪ್ರೀತಿನ ಅರಿತಂಥ ಕುಟುಂಬಗಳು ಕರ್ತನೆ ಅಪ್ಪ. ಈ ಲೋಕದಲ್ಲಿ ಮೊಣಕಾಲೂರಿ ಕರ್ತನೆ ಅಪ್ಪ, ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ಕರ್ತನೆ, ಅವರು ಕಣ್ಣೀರನ್ನ ನೋಡಿ ಕರ್ತನೆ ನೀನು ಬಿಡುಗಡೆ ಕೊಟ್ಟಂತ ದೇವ ನೀವು ಆಗಿದ್ದೀರ ಸ್ವಾಮಿ ಅಪ್ಪ. ನಿನ್ನ ಒಂದು ಪ್ರೀತಿ ಕರ್ತನೆ ಎಷ್ಟು ದೊಡ್ಡದು ಕರ್ತನೆ. ಅದಕ್ಕೆ ಅಪ್ಪ ಬದಲಾಗಿ ನಾವೇನು ಹೇಳೋದಕ್ಕೆ ಸಾಧ್ಯ ಇಲ್ಲ ಕರ್ತನೆ ಅಪ್ಪ. ಕನಿಕರ ಕೊಡು ಕರ್ತನೆ, ಕನಿಕರಿಸು ರಾಜ. ರೋಗಿಗಳನ್ನ ನೋಡಿ ಕರ್ತನೆ ನೀನು ಕನಿಕರಿಸು ಕರ್ತನೆ ಅಪ್ಪ. ವೈದ್ಯರನ್ನ ನೋಡಿ ಕರ್ತನೆ ನೀನು ಬಲಪಡಿಸು ರಾಜ. ಅವ್ರಿಗೆ ಹೆಚ್ಚಾದ ಒಂದು ಬಲಶಕ್ತಿನ ಕೊಡು ಸ್ವಾಮಿ. ಅಧಿಕಾರಿಗಳನ್ನ ನೋಡಿ ಕರ್ತನೆ ಅಪ್ಪ. ನೀನು ಕರ್ತನೆ ಅಪ್ಪ ಆರೋಗ್ಯದಾಯಕನಾಗಿ ಅಪ್ಪ, ರಕ್ಷಕನಾಗಿ ಅವರ ಸುತ್ತಲೂ ಕರ್ತನೆ ನಿನ್ನ ರಕ್ಷಣೆಯನ್ನು ಉಂಟು ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಅದರಿಂದ ಕರ್ತನೆ ಅಪ್ಪ ಎಲ್ಲ ಲೋಕದ ಅಧಿಕಾರಿಗಳಿಗೋಸ್ಕರ ಅಪ್ಪ, ಮಿನಿಸ್ಟರ್ ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಆಗಿರ್ಬೋದು ಅಪ್ಪ, ಎಲ್ಲರಿಗೋಸ್ಕರ ಕರ್ತನೆ ನಾವು ಪ್ರಾರ್ಥಿಸ್ತೇವೆ ರಾಜ. ಅವರೆಲ್ಲರೂ ಕೂಡ ಕರ್ತನೆ ಅಪ್ಪ ನಿನ್ನ ಜ್ಞಾನದಿಂದ ಕರ್ತನೆ ಅಪ್ಪ ಈ ಒಂದು ರಾಜ್ಯದಲ್ಲಿ ಬಂದಿರೋಂಥ ಈ ಘೋರ ವ್ಯಾಧಿನ ಕರ್ತನೆ ಯಾವ ರೀತಿ ತಡೆಗಟ್ಟಬೋದು ಅನ್ನೋಂಥ ಕರ್ತನೆ ನಿನ್ನಲ್ಲಿ ಅವರೆಲ್ಲರೂ ಕರ್ತನೆ ಬೇಡಿಕೊಂಡು ಕರ್ತನೆ ನೀನು ಕೊಡುವಂಥ ಜ್ಞಾನದಲ್ಲಿ ಕರ್ತನೆ ಅಪ್ಪ ಈ ಒಂದು ಆಳ್ವಿಕೆನ ಮಾಡುವಂತೆ ಕರ್ತನೆ ನೀನು ಸಹಾಯ ಮಾಡಿ ಕರ್ತನೆ. ನಿನ್ನ ಕೃಪೆ ಕರ್ತನೆ ಅಪ್ಪ ಅವ್ರ ಮೇಲೆ ಸುರಿಯ ಮಾಡು ಕರ್ತನೆ ಅಪ್ಪ. ನಿನ್ನ ಜ್ಞಾನ ಕರ್ತನೆ ಅವರ ಹೃದಯಗಳಲ್ಲಿ ಕರ್ತನೆ ಅಪ್ಪ. ನೀನು
ಇಟ್ಟು ಕರ್ತಾನೆಪ್ಪ, ಅವರು ಬುದ್ಧಿಮಂಡಲದಲ್ಲಿ ಕರ್ತಾನೆ, ನೀನು ಕಾರ್ಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಅಪ್ಪ. ನೀನು ಕೊಡುವಂಥ ಪ್ರತಿಯೊಂದು ಜ್ಞಾನದಲ್ಲಿ ಕರ್ತಾನೆ, ಅವರು ಈ ಒಂದು ರಾಜ್ಯ ಆಗಿರ್ಬೋದು, ಇದು ಒಂದು ದೇಶ ಆಗಿರ್ಬೋದು, ಅದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡೋ ಕರ್ತಾನೆ ಅಪ್ಪ. ನಮ್ಮ ಪ್ರಾರ್ಥನೆಯನ್ನು ಕರ್ತಾನೆ ಆಲಿಸಿ ಅಂಗೀಕರಿಸಿ ಕರ್ತಾನೆ, ಸದೂತ್ರ ಕೊಟ್ಟಂಥ ದೇವರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ರಾಜ ಅಪ್ಪ. ನಿನ್ನ ಸ್ತುತಿಗಳಲ್ಲಿ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂಥ ದೇವ ನೀವು ಆಗಿದ್ದೀರಾ ರಾಜ ಅಪ್ಪ. ಸತ್ಯಕ್ಕೆ ತಕ್ಕ ಆರಾಧನೆಯಲ್ಲಿ ಕರ್ತಾನೆ ಅಪ್ಪ, ನೀವು ನಮ್ಮ ಮಧ್ಯದಲ್ಲಿ ಹಿಡಿದು ಬಂದಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ವಿಜ್ಞಾಪನೆಗಳನ್ನ ಮಾಡುವಾಗ ಕರ್ತಾನೆ ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಮುಖಾಂತರವಾಗಿ ಕರ್ತಾನೆ ಅನೇಕ ಜನಗಳಿಗೆ ಕರ್ತಾನೆ ನೀನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಯಾಕೆಂದ್ರೆ ಕರ್ತಾನೆ ಸ್ವತಃ ನೀನೇ ಹಿಡಿದು ಬಂದು ಕರ್ತಾನೆ ಮೋಶೆ ಮುಖಾಂತರವಾಗಿ ಮಾತನಾಡಿದಂಥ ದೇವರಾಗಿದ್ದೀರಾ. ಆ ಒಂದು ಮಾತುಗಳು ಕರ್ತಾನೆ ಅಪ್ಪ, ಈ ಒಂದು ಅಪ್ಪ ಮಧ್ಯ ಅಪ್ಪ ನಮ್ಮ ಮಧ್ಯದಲ್ಲಿ ಕರ್ತಾನೆ ನೀನು ಅಪ್ಪ ಪ್ರಚಾರ ಪಡಿಸುವಂತೆ ಕರ್ತಾನೆ ಅಪ್ಪ. ಮಗನ ಬಾಯಿಗೆ ಭಯ ಆಗಿದ್ದುಕೊಂಡು ಕರ್ತಾನೆ ಅಪ್ಪ. ಪ್ರತಿಯೊಬ್ಬರನ್ನ ನೀನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ಎಸ್ಸಪ್ಪ. ಅಪ್ಪ ನಮ್ಮ ಪ್ರಾರ್ಥನೆಯಲ್ಲಿ ಕರ್ತಾನೆ ಅಪ್ಪ, ನೀವು ಅಂಗೀಕರಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸುತ್ತಾ ಸ್ತುತಿಗಳ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ತಂದೆ ಮಗ ಪರಿಶುದ್ಧಾತ್ಮ ಹೆಸರಿನಲ್ಲಿ ಎಲ್ಲವನ್ನು ಬೇಡಿ ಪಡ್ಕೊಂಡಿದ್ದೀವಿ ನಮ್ಮ ಜೀವನ ತಂದೆಯೇ. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ. ಯೇಸು ಆರೋಗ್ಯದಾಯಕನು, ಆಯಿಸು ನಿಮ್ಮ ಮನೆಯಲ್ಲಿ ಕೂಡ ವಾಸ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.